ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆನೆ ಲಾಕ್ ಸ್ಟಾರ್ಟ್ ಮಾಡಿದ್ದೇನೆ ನೋಡಿ. ಬೆಳಿಗ್ಗೆ ಇವತ್ತು ಟಿಫಿನ್ಗೆ ಪಲಾವ್ ಮಾಡುವ ವೆಜಿಟೇಬಲ್ ಪಲಾವ್. ಈಗ ಮಿಕ್ಸಿ ಜಾರಿಗೆ ನಾವು ಮಸಾಲ ಪಲಾವ್ ಮಾಡುದು, ಅಂದ್ರೆ ಮನೆಯಲ್ಲೇ ಮಸಾಲ ಮಾಡಿ ಮಾಡುದು. ಈಗ ಕೊತ್ತಂಬರಿ ಸೊಪ್ಪು ಮಿಕ್ಸಿಗೆ ರುಬ್ಬಬೇಕಲ್ಲ ಇದನ್ನ ಮಿಕ್ಸಿ ಜಾರಿಗೆ. ಕೊತ್ತಂಬರಿ ಇಷ್ಟು, ಇಷ್ಟು ಪುದೀನ, ಎರಡು ಕಾಯಿ ಮೆಣಸು, ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಮಿಕ್ಸಿಯಲ್ಲಿ ರುಬ್ಬುವ. ಈಗ ಕುಕ್ಕರಿಗೆ ಒಂದು ಸ್ಟಾರ್, ಎರಡು ಏಲಕ್ಕಿ, ಒಂದು ನಾಲ್ಕು ಪೀಸ್ ಚಕ್ಕೆ, ಮತ್ತೆ ಒಂದು ಐದಾರು ಕರಿಮೆಣಸು, ಒಂದು ಎರಡು ಮೂರು ಲವಂಗ, ಪಲಾವೆಲೆ ಇಷ್ಟನ್ನ ಹಾಕುವ. ಈಗ ಆನಿಯನ್ ಹಾಕುವ. ಒಂದು ದೊಡ್ಡ ಆನಿಯನ್ ತಗೊಂಡಿದ್ದೇನೆ. ಈರುಳ್ಳಿ ಫ್ರೈ ಆಗಿದೆ. ಈಗ ರುಬ್ಬಿರುವಂತಹ ಮಸಾಲವನ್ನು ಹಾಕುವ ಇದಕ್ಕೆ. ಇದು ಸ್ವಲ್ಪ ಆಯಿಲ್ ಅಲ್ಲಿ ಫ್ರೈ ಆಗಲಿ ಮಸಾಲ. ಈಗ ಇದಕ್ಕೆ ಕ್ಯಾರೆಟ್, ಬೀನ್ಸ್ ಇದು ಕೂಡ ಇದರಲ್ಲಿ ಸ್ವಲ್ಪ ಫ್ರೈ ಆಗಿದೆ, ಬಟಾಣಿ. ಇದು ಸ್ವಲ್ಪ ಫ್ರೈ ಆಗಲಿ. ಈಗ ಇದಕ್ಕೆ ಮಿಕ್ಸಿ ಆಗದ್ದು ಮಸಾಲ ಮಾಡಿದ್ದೇವಲ್ಲ ಅದರದ್ದು ಸ್ವಲ್ಪ ನೀರು, ಚೂರೆ ಚೂರು ಮತ್ತೆ ತೊಳ್ಕೊಂಡಿರುವಂತ ನಾನು ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ. ಈ ಗ್ಲಾಸ್ ಅಲ್ಲಿ ಇದು 250 ಗ್ರಾಮ್. ಇದನ್ನೀಗ ಹಾಕೊಳ್ಳುವ. ಮಸಾಲೆ ಜೊತೆ ಮಿಕ್ಸ್ ಮಾಡುವ. ಉಪ್ಪು ಕೂಡ ಈಗಲೇ ಹಾಕೊಳ್ತೇನೆ ನಾನು. ಅಕ್ಕಿ ಹಾಕೊಂಡ ಗ್ಲಾಸ್ ಅಲ್ಲಿ ಈಗ ಎರಡು ಗ್ಲಾಸ್ ನೀರು ತಗೊಂಡಿದ್ದೇನೆ. ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ತಗೊಂಡಿದ್ದೇನೆ. ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ಉಪ್ಪೆಲ್ಲ ಸರಿ ಉಂಟಾ ಅಂತ ನೋಡಿ ಲಿಡ್ ಕ್ಲೋಸ್ ಮಾಡುವ. ಈಗ ಎರಡು ವಿಜಿಲ್ ಆದ್ರೆ ಸಾಕು. ಇದೀಗ ರೆಡಿ ಆಗಿದೆ. ನೋಡಿ ಮನೆಯಲ್ಲಿ ಮಾಡಿರುವಂತಹ ಮಸಾಲದಿಂದ ವೆಜಿಟೇಬಲ್ ಪಲಾವ್. ಇವತ್ತು ಮೊದಲ ಶ್ರಾವಣ ಶುಕ್ರವಾರ. ಇವತ್ತಿದ್ದು ಮೊದಲ ಶ್ರಾವಣ ಶುಕ್ರವಾರದ ಪೂಜೆ ಆಯಿತು. ಪೂಜೆ ಆಗುವ ಈಗ ಮಳೆ ಕೂಡ ಬಂತು. ನಾವು ಮಾರ್ಕೆಟಿಂದ ಹೂ ತರೋದು ಕಮ್ಮಿ, ಮನೆಯಲ್ಲಿ ಆಗುವ ಹೂವನ್ನೇ ಹಾಕ್ತೇವೆ ದೇವರಿಗೆ. ಜಾಜಿ ಆಗ್ತದೆ, ಮಲ್ಲಿಗೆ ಆಗ್ತಾ ಉಂಟು ಸ್ವಲ್ಪ, ಮತ್ತೆ ದಾಸವಾಳ ಅಂತೂ ಪ್ರತಿನಿತ್ಯ ಇರ್ತದೆ. ತುಂಬ ದಿನದ ನಂತರ ಸ್ವಲ್ಪ ಮಳೆ ಬಂತು ಇವತ್ತು. ಸ್ವಲ್ಪನೇ, ಒಂದು 10 ನಿಮಿಷ ಬಂತು ಅಷ್ಟೇ. ಆದರೆ ತುಂಬ ದಿನ ಆಯಿತು ಮಳೆ ಇಲ್ಲದೆ, ಒಂದು 10 ದಿನ ಜಾಸ್ತಿ ಆಯಿತು.
ಇವತ್ತು ಮಧ್ಯಾಹ್ನಕ್ಕೆ ವೆಜ್ ಸಾಂಬಾರ್, ವೆಜ್ ಬೇಯ್ತಾ ಉಂಟು. ಒಂದೆಳಗ ಸೊಪ್ಪಿದ್ದು ಚಟ್ನಿ ಮಾಡುವ. ಎರಡು ಕಾಯಿ ಮೆಣಸು, ಒಂಚೂರು ಹುಳಿ, ಒಂದೆಳಗ ಸೊಪ್ಪು, ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು, ಒಂಚೂರು ತೆಂಗಿನಕಾಯಿ, ಇಷ್ಟನ್ನು ಹಾಕಿ ಸ್ವಲ್ಪ ಬಿಸಿನೀರು ಹಾಕಿ ರುಬ್ಬುವ. ಒಂದೆಳಗ ಸೊಪ್ಪಿದ್ದು ಚಟ್ನಿ ತಯಾರಾಗಿದೆ. ಕಡಲೆಬೇಳೆ ಮತ್ತು ಸಾಗಿದ್ದು ಪಾಯಸ ಮಾಡುವ. ಇದು ಒಟ್ಟಿಗಿಟ್ಟಿದ್ದೇನೆ ಈಗ ಕುಕ್ಕರಲ್ಲಿ, ಒಂದು ಮೂರು ವಿಸಿಲ್ ಕೂಗಿದ್ರೆ ಸಾಕು. ಇದು ಒಂದು ತೆಂಗಿನಕಾಯಿಯನ್ನು ಅವರು ಮಿಕ್ಸಿಯಲ್ಲಿ ರುಬ್ಬಿ ಹಾಲು ತಕ್ಕೊಂಡು ಇಟ್ಟಿದ್ದೇನೆ. ಅದಕ್ಕೆ ಬೆಲ್ಲ ಹಾಕಿದ್ದೇನೆ. ಈಗ ಇದು ಮೂರು ವಿಸಿಲ್ ಆಯಿತು. ಈಗ ಓಪನ್ ಮಾಡಿ ಇದನ್ನಿಟ್ಟಿಗೆ ಹಾಕುವ. ಇದು ತೆಂಗಿನಕಾಯಿ ಜೊತೆ ಸ್ವಲ್ಪ ಬೆಳ್ತಿಗೆ ಅಕ್ಕಿ ಕೂಡ ರುಬ್ಬಿದ್ದೇನೆ, ಸ್ವಲ್ಪ ಥಿಕ್ನೆಸ್ಗೋಸ್ಕರ. ಇದೀಗ ಬೆಂದಿದೆ, ಇದಕ್ಕೆ ಕಾಯಿ ಹಾಲು ಮತ್ತು ಬೆಲ್ಲ ಹಾಕುವ. ಇದೀಗ ಒಮ್ಮೆ ಚೆನ್ನಾಗಿ ಕುದಿಲಿ. ಇದಕ್ಕೆ ಈಗ ಏಲಕ್ಕಿ ಪುಡಿ ಹಾಕುವ. ಇದೀಗ ಕುದಿಲಿಕ್ಕೆ ಶುರು ಆಯಿತು. ಏಲಕ್ಕಿ ಪುಡಿ ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಮತ್ತೆ ತುಪ್ಪದಲ್ಲಿ ಗೋಡಂಬಿ ಮತ್ತೆ ಲವಂಗ ಸ್ವಲ್ಪ ಹುರಿದು ಇದಕ್ಕೆ ಹಾಕಿದರೆ ನಮ್ಮದು ಪಾಯಸ ರೆಡಿ. ಈಗ ತುಪ್ಪದಲ್ಲಿ ಹುರಿದಿರುವಂತಹ ಗೋಡಂಬಿ ಮತ್ತು ಲವಂಗವನ್ನು ಹಾಕಿದರೆ ಆಯಿತು. ಇದೀಗ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡುವ. ಶ್ರಾವಣ ಶುಕ್ರವಾರದ ಮಧ್ಯಾಹ್ನದ ಊಟ ರೆಡಿಯಾಗಿದೆ. ಇವತ್ತಿನ ವ್ಲಾಗ್ ಇಷ್ಟವಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.